ಆತ್ಮೀಯರೇ ನಮಸ್ಕಾರ. ದೊಡ್ಡದಾಗಿ ಆಲೋಚಿಸಿ, ದೊಡ್ಡದಾಗಿ ಸಾಧಿಸಿ. ಥಿಂಕ್ ಬಿಗ್, ಅಚೀವ್ ಬಿಗ್. ಥಿಂಕ್ ಬಿಗ್, ಅಚೀವ್ ಬಿಗ್. ಈ ಇಡೀ ಪ್ರಪಂಚನೇ ನಿಮ್ಮದಾಗಬೇಕು. ಓಕೆ, ಈ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಯಾಕೆ ಪ್ರಯತ್ನ ಮಾಡಬಾರದು? ಪ್ರಯತ್ನ ಮಾಡೋಣ. ನಮ್ಮ ನೆಹರು, ಜವಾಹರ್ಲಾಲ್ ನೆಹರು ಯಾವಾಗಲೂ ಹೇಳ್ತಾ ಇದ್ರಂತೆ, ಲೋ ಏಮ್ ಈಸ್ ಕ್ರೈಮ್ ಅಂತ. ಸಣ್ಣ ಪುಟ್ಟ ಗುರಿಗಳು ಇಟ್ಕೊಳ್ತೀವಲ್ವಾ, ಆ ಸಣ್ಣ ಪುಟ್ಟ ಗುರಿಗಳು ಇಟ್ಕೊಳ್ಳೋದು ಅದು ಒಂದು ಅಪರಾಧ. ಯಾರಿಗೆ ಅಪರಾಧ ಮಾಡಿಕೊಳ್ತಾ ಇದ್ದೀವಿ? ನಮಗೆ ನಾವೇ ಅಪರಾಧ ಮಾಡಿಕೊಳ್ಳುತ್ತಿದ್ದೇವೆ ಅನ್ನುವ ಅರ್ಥದಲ್ಲಿ ನಮ್ಮ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಸ್ನೇಹಿತರೆ. ಜೊತೆಗೆ ನಾವು ಈಗ ಎಲ್ಲಿದ್ದೇವೆ, ನಮ್ಮ ಸಾಮರ್ಥ್ಯ ಎಷ್ಟಿದೆ, ಸುಮಾರು ಜನ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರನ್ನವರು. ಅವರಿಗಿರುವ ಸಾಮರ್ಥ್ಯವನ್ನ ಅವರೇ ಕುಗ್ಗಿಸಿಕೊಂಡಿದ್ದಾರೆ. ಅಂಥವರಲ್ಲಿ 95% ಅಂದ್ರೂ ತಪ್ಪಾಗೋದೇ ಇಲ್ಲ. ಹಾಗಾದ್ರೆ ಸಾಮರ್ಥ್ಯವನ್ನ ಗುರುತಿಸಿಕೊಳ್ಳುತ್ತಾ ಇರೋರ ಸಂಖ್ಯೆ ಕೇವಲ 5% ಇರಬಹುದು ಎಂದು ಅಂದಾಜು ಮಾಡಲಾಗಿದೆ ಕೆಲವು ರಿಸರ್ಚರ್ಸ್ ಹೇಳುವ ಪ್ರಕಾರ. ಹಾಗಾದ್ರೆ ನಮ್ಮನ್ನು ನಾವು ಅರಿಯುವುದರ ಮೂಲಕ, ನಮ್ಮ ಸಾಮರ್ಥ್ಯವನ್ನು ನಾವು ಅರ್ಥೈಸಿಕೊಳ್ಳುವುದರ ಮೂಲಕ, ನಮ್ಮ ಒಂದು ಸಾಮರ್ಥ್ಯ ವರ್ಧನೆಗೆ ದೊಡ್ಡದಾಗಿ ಆಲೋಚನೆ ಮಾಡೋದು ತುಂಬಾ ಸಹಾಯ ಮಾಡ್ತದೆ. ಭೂಗೋಳ ಸೇರುವವರು ಹಲವರು, ಇತಿಹಾಸ ಸೇರುವವರು ಕೆಲವೇ ಕೆಲವರು. ಸ್ನೇಹಿತರೆ, ಹೆಚ್ಚಿನ ಜನ ಭಯದ ವಾತಾವರಣದಲ್ಲಿ ಇದ್ದುಕೊಂಡು, ಆ ಭಯದ ವಾತಾವರಣದಲ್ಲೇ ಈ ಒಂದು ಕಂಫರ್ಟ್ ಝೋನ್ ಅಂತ ಏನ್ ಕರಿತೇವೆ, ಇರುವುದರೊಳಗೆ ತೃಪ್ತಿ ಪಡುವುದು, ಅಂಥವರ ಸಂಖ್ಯೆ ಜಾಸ್ತಿ ಇದ್ದು, ಅದು ಕೋವಿಡ್ ಬಂದಿರುವ ಸಂದರ್ಭದಲ್ಲಿ ಆ ಕೋವಿಡ್ ಭಯವನ್ನು ಸೇರಿಸಿಕೊಂಡು ಅಲ್ಲೇ ವಿಲವಿಲ ಒದ್ದಾಡುವ ಎಷ್ಟೊಂದು ಜನರು ಇದ್ದಾರೆ. ಆ ವಿಲವಿಲ ಒದ್ದಾಡದೆ ಲರ್ನಿಂಗ್ ಝೋನ್ಗೆ ಬಂದಿರೋರು, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ಕೊಂಡಿರೋರು ಲರ್ನಿಂಗ್ ಝೋನಿಗೆ ಬರ್ತಾರೆ. ಆ ಲರ್ನಿಂಗ್ ಝೋನ್ ಇಂದ ಸಕ್ಸಸ್ ಝೋನ್ಗೆ ಎಂಟರ್ ಆಗೋದಕ್ಕೆ ಸುಲಭ ಆಗತ್ತೆ. ಆ ಲರ್ನಿಂಗ್ ಝೋನ್ ಟು ಸಕ್ಸಸ್ ಝೋನ್ಗೆ ಹೋಗ್ಬೇಕಾದ್ರೆ ಆ ಎಫರ್ಟ್ ಝೋನ್ ನಿಮ್ದಾಗ್ಬೇಕಾಗ್ತದೆ. ಹೇಗಿದ್ರೂ ಯೋಚನೆ ಮಾಡೋದು ಒಡಿ ಮಾಡ್ತೀರಿ, ದೊಡ್ಡದಾಗಿ ಆಲೋಚನೆ ಮಾಡಿದ್ರೆ ದೊಡ್ಡ ಸಾಧನೆಯನ್ನ ನೀವೆಲ್ಲರೂ ಮಾಡಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನ ಅರ್ಥ ಮಾಡ್ಕೋಬೇಕು. ಸೋಲುಗಳಿಗೆ ಅಂಜದಿರಿ ಅಂತಾನೆ ಒಂದು ಪುಸ್ತಕ ಬರೆದಿದ್ದೇನೆ ನಾನು. ಅದರಲ್ಲಿ ನಾನು ಗಮನಿಸಿದ್ದೇನೆ, ಹೆಚ್ಚು ಜನ ಸೋತವರು ಗಟ್ಟಿ ಆಗ್ತಾರೆ. ಆದರೆ ದೊಡ್ಡ ಗುರಿಯನ್ನ ಹಿಂದೆ ಇಟ್ಕೊಂಡು ಅದನ್ನ ಹಿಂದೆ ಬೀಳ್ತಾರಲ್ಲ, ಅವರೆಲ್ಲ ಅಚೀವ್ ಮಾಡಿರೋದನ್ನ ನಾನು ಗಮನಿಸಿದ್ದೇನೆ, ಕೃತಿಯಲ್ಲಿ ದಾಖಲಿಸಿದ್ದೇನೆ, ಅನೇಕ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನ ಮಾಡಲಿ ಹಾಕಿದ್ದೇನೆ, ಸೋಲುಗಳಿಂದ ಗೆಲುವಿನೆಡೆಗೆ ಎನ್ನುವ ವಿಷಯದ ಬಗ್ಗೆ ಮಾತಾಡಿದ್ದೇನೆ. ಅಟೆಂಪ್ಟ್ ಮೇ ಬಿ ಎ ಫೇಲ್ಯೂರ್, ಬಟ್ ದೇರ್ ಶುಡ್ ನಾಟ್ ಬಿ ಎ ಫೇಲ್ಯೂರ್ ಆಫ್ ಎನ್ ಅಟೆಂಪ್ಟ್. ಹಾಗೆ ಕೀಳರಿಮೆ ಎನ್ನುವ ಪುಸ್ತಕ ಬರೆದಿದ್ದೇನೆ. ಕೀಳರಿಮೆ ಇಟ್ಕೊಂಡ್ರೆ ನಾವು ಯಶಸ್ಸನ್ನ ಸಾಧಿಸೋಕೆ ಆಗ್ತದ ಸ್ನೇಹಿತರೆ? ಖಂಡಿತ ಆಗೋದೇ ಇಲ್ಲ. ನಮ್ಮಲ್ಲಿರುವ ಆ ಯುನೀಕ್ನೆಸ್ ನ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆ ಯುನೀಕ್ನೆಸ್, ಅನನ್ಯತೆ, ನಮ್ಮಲ್ಲಿರುವ ಅನನ್ಯತೆಗಳನ್ನ ನಾವು ಇಟ್ಕೊಳ್ಳೋಣ ಸ್ನೇಹಿತರೆ. ಬಿತ್ತಿದಂತೆ ಬೆಳೆ, ನಾವು ಹೇಗೆ ದೊಡ್ಡ ಕನಸನ್ನ ಬಿತ್ತಿದ್ರೆ ದೊಡ್ಡ ಕನಸನ್ನ ನನಸನ್ನು ಮಾಡ್ಕೊಳ್ತೇವೆ, ಚಿಕ್ಕ ಕನಸು ಚಿಕ್ಕದಾಗಿ. ಓಕೆ, ಉದಾಹರಣೆಗೆ ನಾನು ಒಂದ್ಸರಿ ದುಬೈಗೆ ಹೋಗಿದ್ದೆ, ಅಲ್ಲಿ ನೋಡ್ತೀನಿ ಮಾಲು ದೊಡ್ಡದು, ಬಿಲ್ಡಿಂಗು ದೊಡ್ಡದು, ಹೋಟೆಲ್ಲು ದೊಡ್ಡದು, ಸಮುದ್ರದೊಳಗಡೆನೆ ಮಣ್ಣಾಕಿ ಕಲ್ಲಾಕಿ ಅಲ್ಲೇ ಒಂದು ಪಾಮ್ ಗ್ರೋವ್ ಐಲ್ಯಾಂಡ್ ಅನ್ನ ಸೃಷ್ಟಿ ಮಾಡ್ತಾರೆ, ವಂಡರ್ಸ್ ಕ್ರಿಯೇಟ್ ಮಾಡ್ತಾರೆ. ನಾವು ನಮ್ಮ ಲೈಫ್ನಲ್ಲಿ ವಂಡರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ವಾ? ಖಂಡಿತ ಸಾಧ್ಯತೆ ಇದೆ. ಅದಕ್ಕೆ ನೀವು ಮನಸ್ಸು ಮಾಡಬೇಕು. May 16, 2021 ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ನಲ್ಲಿ ನಮ್ಮ ಸ್ನೇಹಿತರುಗಳು ಕೆಲವರು ಭಾಗವಹಿಸಿದ್ದಾರೆ, ಅವರ ಅನಿಸಿಕೆಯನ್ನು ಈ ವಿಚಾರದ ಬಗ್ಗೆ ಕೇಳೋಣ. ಮೊದಲನೇದಾಗಿ ಸರ್ಕಾರಿ ಅಧಿಕಾರಿ ಸತ್ಯಪ್ರಸಾದ್ ಅವ್ರನ್ನ ಕೇಳ್ತಾನೆ. ಸತ್ಯಪ್ರಸಾದ್, ನಿಮ್ಮ ಒಂದು ಅನಿಸಿಕೆ ಥಿಂಕ್ ಬಿಗ್ ಅಚೀವ್ ಬಿಗ್ ಏನ್ ಹೇಳ್ತೀರಿ? ಸರ್ ನಮಸ್ಕಾರ. ಥಿಂಕ್ ಬಿಗ್ ಅಚೀವ್ ಬಿಗ್, ಇವತ್ತು ತಗೊಂಡಿರೋ ಟಾಪಿಕ್ ಅಲ್ಲಿ ಅತ್ಯಂತ ಅದ್ಭುತವಾಗಿರೋದೇ ಇದೆ ಎಲ್ಲಾನು. ಅಂದ್ರೆ ನಾವು ದೊಡ್ಡದಾಗ ಆಲೋಚನೆ ಮಾಡಿದ್ರೆ ದೊಡ್ಡದಾಗ ಸಾಧನೆ ಮಾಡ್ತೀವಿ. ಏನಂದ್ರೆ ದೊಡ್ಡದಾಗ ಆಲೋಚನೆ ಮಾಡ್ಬೇಕಂದ್ರೆ ನಾವು ಕಂಫರ್ಟ್ ಝೋನ್ ಇಂದ ಲರ್ನಿಂಗ್ ಝೋನ್ ಬರ್ಬೇಕು, ಲರ್ನಿಂಗ್ ಝೋನ್ ಇಂದ ಸಕ್ಸಸ್ ಝೋನ್ಗೆ ಹೋಗ್ಬೇಕು. ಇಟ್ ಇಸ್ ಗುಡ್ ಕಾನ್ಸೆಪ್ಟ್ ಇದು.
ಲರ್ನಿಂಗ್ ಜೋನ್ ಬರ್ದೇನೆ ಇದ್ರೆ ನಾವು ಕಂಫರ್ಟ್ ಜೋನ್ ಅಲ್ಲಿ ಇದ್ರೆ ಯಾವುದೇ ಕಾರಣಕ್ಕೂ ದೊಡ್ಡದಾಗಿ ಯೋಚನೆ ಮಾಡೋಕ್ಕಾಗಲ್ಲ. ದೊಡ್ಡದಾಗಿ ಆಲೋಚನೆ ಮಾಡಬೇಕು ಅಂತಂದ್ರೆ ನಾವು ಕಂಫರ್ಟ್ ಜೋನ್ ಇಂದ ಹೊರಗಡೆ ಬರಬೇಕು ಅನ್ನಂತಂದ್ರೆ ಅದ್ಭುತವಾಗಿ ನೀವು ತಿಳಿಸಿದ್ರಿ. ಇದು ಅದ್ಭುತವಾದಂತ ವಿಚಾರ, ಯಾಕೆಂದ್ರೆ ಎಲ್ಲರೂ ತಿಳ್ಕೋಬೇಕಾಗಿರೋದು ಪ್ರತಿಯೊಬ್ಬರಿಗೂ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯನ ಅವರು ಅರ್ಥ ಮಾಡ್ಕೊಂಡಾಗ ಮಾತ್ರ ಇವರು ದೊಡ್ಡದಾಗಿ ಆಲೋಚನೆ ಮಾಡಕ್ ಸಾಧ್ಯ ಅನ್ನಂತದ್ದು ಇದರಿಂದ ಅರ್ಥವಾಗುತ್ತೆ. ಇದು ತುಂಬಾ ಉತ್ತಮವಾಗಿದೆ ಅಂತ ಹೇಳ್ತೀನಿ. ಎಸ್, ಥ್ಯಾಂಕ್ ಯು ಸತ್ಯಪ್ರಸಾದ್. ನಮ್ ಜೊತೆ ಸಿದ್ದುಗೌಡ ಅವರು ಇದ್ದಾರೆ. ಸಿದ್ದುಗೌಡ ಅವರು ತಮ್ಮ ಅನಿಸಿಕೆಯನ್ನು ಏನ್ ಹೇಳ್ತಾರೆ ಕೇಳೋಣ. ಎಸ್ ಸಿದ್ದುಗೌಡ್ರೆ. ನಮಸ್ಕಾರ ಸರ್. ನೀವು ಲಾಸ್ಟ್ ಟೈಮ್ ಹೇಳ್ದಂಗೆ ಕನ್ಸಲ್ಲು 2 ರೂಪಾಯಿ ಸಿಕ್ತು ಅಂತ, ಏನ 2 ರೂಪಾಯಿ ಸಿಕ್ತು, ನಾವು 10 ರೂಪಾಯಿ ಸಿಕ್ತು ಅಂತ ಹೇಳ್ಕೊಂಬಿಟ್ಟಂತೆ. ಹಾಗೆ ನಾವೇನ್ ಅನ್ಕೊಳ್ತೀವಿ, ಅದು ಇನ್ನು ಜಾಸ್ತಿನೇ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅದರಿಂದ ಡ್ರೀಮ್ಸ್ ಡ್ರೀಮ್ ಅಲ್ಲಿ ಏನ್ ಬರುತ್ತೆ ಅದಕ್ಕಿಂತ ನಾವು ಜಾಸ್ತಿ ಏನ್ ನಾವು ಯೋಚನೆ ಮಾಡ್ತೀವಿ ಅದು ಇಟ್ಕೊಂಡು ಹೋದಾಗ ನಾವು ಅಚೀವ್ಮೆಂಟ್ ನಾವು ಸಾಧನೆ ಮಾಡ್ಬೋದು. ಥ್ಯಾಂಕ್ ಯು. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನಮ್ ಜೊತೆ ಬಾಬುರಾವ್ ಅವರು ಇದ್ದಾರೆ. ಬಾಬುರಾವ್, ತಮ್ಮ ಅನಿಸಿಕೆ ಏನು? ನಮಸ್ತೆ ಸರ್. ಎಸ್, ನಾವು ಏನಾದರೂ ದೊಡ್ಡದನ್ನ ಸಾಧಿಸಬೇಕಾದ್ರೆ ಫಸ್ಟ್ ನಮ್ಮಲ್ಲಿ ಆ ವಾತಾವರಣವನ್ನ ಸೃಷ್ಟಿಸಿಕೊಳ್ಬೇಕು. ಸಮಯ ಪ್ರಜ್ಞೆ, ಶಿಸ್ತು, ಸತತ ಪರಿಶ್ರಮ ಹಾಗೂ ಎರಡನೇದಾಗಿ ಬಹುಮುಖ್ಯವಾಗಿ ಟೀಕೆ ಟಿಪ್ಪಣಿಗಳನ್ನ ಕಡೆ ಗಮನ ಹರಿಸದೆ ನಮ್ಮ ಮನಸ್ಸಿನಲ್ಲಿ ಗುರಿಯ ಕಡೆ ಕಾನ್ಸಂಟ್ರೇಟ್ ಮಾಡಿ ಆ ಒಂದು ಸಾಧನೆ ಕಡೆ ಹೆಚ್ಚಿನ ಗಮನ ಹರಿಸಿ ನಾವು ಆ ಒಂದು ಗುರಿಯನ್ನು ತಲುಪಲು ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಎಸ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಶ್ವೇತಾ ಅವ್ರು ಏನ್ ಹೇಳ್ತಾರೆ ಕರ್ಣ? ಎಸ್ ಶ್ವೇತಾ, ತಮ್ಮ ಅನಿಸಿಕೆ. ನಮಸ್ತೆ ಸರ್. ಇವತ್ತಿನ ಟಾಪಿಕ್ ಬಂದು ಥಿಂಕ್ ಬಿಗ್ ಅಚೀವ್ ಬಿಗ್ ಅಂತ. ಹೌದು ಸರ್, ನಾವು ಏನೇ ಒಂದು ದೊಡ್ಡದಾಗಿ ಯೋಚನೆ ಮಾಡ್ಬೇಕಂದ್ರೆ ಅದು ಒಂದು ನಮ್ಮ ಕನಸಿನ ಗುರಿ ಆಗಿರ್ಬೇಕು. ಆ ಗುರಿ ತಲುಪ್ಬೇಕಂದ್ರೆ ನಾವು ಕಂಫರ್ಟ್ ಝೋನ್ ಇಂದ ಫಸ್ಟ್ ಹೊರಗಡೆ ಬರ್ಬೇಕು. ನಾವು ಯಾವಾಗ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ತೀವೋ ನಾವು ಓದ್ ಹಾಗೆ ನಾವು ಓದ್ಲಿಕ್ಕೂ ಕೂಡ ಶುರು ಮಾಡ್ಬೇಕು. ಅದು ನಮಗೆ ಪ್ರತಿಫಲ ಕೊಡತ್ತೆ ಅಂತ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಇನ್ನು ನಮ್ಮ ಚಂಗಲ್ ರಾಯರ್ ಏನ್ ಹೇಳ್ತಾರೆ? ನಮಸ್ಕಾರ ಸರ್, ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾವು ದೊಡ್ಡದಾಗಿ ಅಚೀವ್ ಮಾಡ್ಬೇಕಾದ್ರೆ, ಸಾಧನೆ ಮಾಡ್ಬೇಕಾದ್ರೆ ನಮ್ಮ ಆಲೋಚನೆಗಳು ಸಹ ದೊಡ್ಡದಾಗಿರ್ಬೇಕು. ದೊಡ್ಡದಾಗಿ ಆಲೋಚನೆ ಮಾಡಿದಾಗ ಮಾತ್ರ ನಮ್ಮ ದೊಡ್ಡದಾಗಿ ಸಾಧನೆ ಆಗ್ಲಿಕ್ಕೆ ಸಾಧ್ಯ. ಈಗ ಎಕ್ಸಾಮ್ನಲ್ಲಿ 100% ನಾನು ಸ್ಕೋರ್ ಮಾಡ್ಬೇಕಂತ ಅಟೆಂಪ್ಟ್ ಮಾಡಿದ್ರೆ 100% ಬರಬಹುದು. ನನಗೆ 50% ಸಾಕು, 40% ಸಾಕು ನನ್ಗೆ ಎಕ್ಸಾಮ್ನಲ್ಲಿ ಅಂದ್ರೆ, ಕಡಿಮೆ ಆಗಿ ಆಲೋಚನೆ ಮಾಡಿದ್ರೆ, ನೆಗೆಟಿವ್ ಆಗಿ ಆಲೋಚನೆ ಮಾಡಿದ್ರೆ 100% ಸೇರೋದುಂಟೆ? ಇಲ್ಲ, ಸಾಧ್ಯ ಇಲ್ಲ. ಈಗ ಒಂದು ಎಕ್ಸಾಮ್, ಒಂದು IAS ಎಕ್ಸಾಮ್ ಮಾಡ್ಕೋಬೇಕು, ನನಗೆ ಒಂದು ಡಿಗ್ರಿ ಸಾಕು ಅಥವಾ ಯಾವುದೋ ಒಂದು ಉದ್ಯೋಗ ಸಾಕು ಅಂತ ಇಟ್ಕೋಬಾರ್ದು. ಅವರಲ್ಲಿ ಸ್ಟ್ರೆಂತ್ ಇರುತ್ತೆ, ಆ ಸ್ಟ್ರೆಂತ್ ಅನ್ನು ಅವ್ರಿಗೆ ಅರಿತುಕೊಂಡು ಅವರು ಒಂದು ದೊಡ್ಡ ಗುರಿ ಇಟ್ಕೊಂಡಾಗ ಆ ದೊಡ್ಡ ಗುರಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಒಂದು ವೇಳೆ ಆ ಒಂದು ದೊಡ್ಡ ಗುರಿಯಲ್ಲಿ ಫೇಲ್ಯೂರ್ ಆದ್ರೂ ಪರವಾಗಿಲ್ಲ, ನಮಗೆ ಅದೊಂದು ಗೈಡೆನ್ಸ್ ಆಗುತ್ತೆ, ನಮಗೊಂದು ಲೆಕ್ಕ ಸಿಗುತ್ತೆ ನಾವು ಹೇಗೆ ಮಾಡ್ಬೋದು ಅನ್ನೋದು. ಮುಂದಿನ ಒಂದು ಎಕ್ಸಾಮ್ ನಲ್ಲಿ ನಾವು ಪಾಸ್ ಮಾಡ್ಲಿಕ್ಕೆ ಆಗತ್ತೆ. ಪ್ರತಿ ಸಲನು IAS ನವ್ರು ಎಲ್ಲ ಪಾಸ್ ಮಾಡಕ್ ಆಗಲ್ಲ, ಅವ್ರು ಅಟೆಂಪ್ಟ್ ಮಾಡ್ತಾನೆ ಇರ್ತಾರೆ. ಅಟೆಂಪ್ಟ್ ಮಾಡ್ತಾನೆ ಜಾಸ್ತಿ ಆಗುತ್ತೆ ಆಗುತ್ತೆ, ಅವ್ರ ಕೇಪಬಿಲಿಟೀಸ್ ಜಾಸ್ತಿ ಆಗುತ್ತೆ, ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಬಯಸ್ತೇನೆ. ಯಾವಾಗ್ಲೂ ಥಿಂಕ್ ಬಿಗ್, ಡ್ರೀಮ್ ಬಿಗ್, ಬಿಲೀವ್ ಬಿಗ್, ವಿಲ್ ಬಿ ಆಲ್ಸೋ ಬಿಗ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವಾಗ್ಲೂ ದೊಡ್ಡದಾಗಿ ಆಲೋಚನೆ ಮಾಡಬೇಕು. ಥಿಂಕ್ ಬಿಗ್, ಅಚೀವ್ ಬಿಗ್, ನೆವರ್ ಥಿಂಕ್ ನೆಗೆಟಿವ್, ಆಲ್ವೇಸ್ ಬಿ ಪಾಸಿಟಿವ್, ಬಿಕಾಸ್ ಪಾಸಿಟಿವಿಟಿ ಕ್ರಿಯೇಟ್ ದಿ ಸಕ್ಸಸ್ ಇನ್ ಯುವರ್ ಲೈಫ್ ಅನ್ನೋದನ್ನ ಒಂದು ಪ್ರೌಢ ಹೇಳುತ್ತೆ. ಅದರಿಂದ ನಾವು ಯಾವಾಗ್ಲೂ ಪಾಸಿಟಿವ್ ಕಡೆ, ಕ್ರಿಯೇಟಿವಿಟಿ ಕಡೆ ಇರಬೇಕು, ನೆಗೆಟಿವ್ ಥಿಂಕ್ ಮಾಡಬಾರ್ದು. ಒಳ್ಳೆ ಸಾಧನೆ ಮಾಡ್ಬೇಕಾದ್ರೆ ಒಳ್ಳೆ ಆಲೋಚನೆ ಇರಬೇಕು ಅಂತ ಹೇಳಕ್ ಬಯಸ್ತೀರಿ. ನಮಸ್ಕಾರ ಸರ್. ಎಸ್ ಚಂಗಲ್ರೆ. ಈಗ ಲೋಕೇಶ್ ಕುಮಾರ್ ಏನ್ ಹೇಳ್ತಾರೆ ಕಾರಣ? ಎಸ್ ಲೋಕೇಶ್ ಕುಮಾರ್. ಎಲ್ಲರಿಗೂ ನಮಸ್ಕಾರ. ಥಿಂಕ್ ಬಿಗ್ ಅಚೀವ್ ಬಿಗ್ ಅನ್ನೋದು ಒಂದು ಒಳ್ಳೆ ಟಾಪಿಕ್. ಅಂದ್ರೆ ಈಗ ನಾವು ಯಾವುದೇ ಒಂದು ಕೆಲಸ ಕೈಗೆತ್ಕೊಂಡ್ರೆ ಅದೇ 90% ಕೆಲಸ ಆಗುತ್ತೆ ಅಂತ ನಾವು ಅನ್ಕೋಬಹುದು. ಯಾಕೆಂದ್ರೆ ನಾವು ಕೆಲಸ ಮಾಡೋದಕ್ಕೆ ಟೈಮೇ ಇರಲ್ಲ. ಆ ಕೆಲಸ ನಾವು ಶುರು ಮಾಡ್ತು ಅಂದ್ರೆ 90% ಮುಗ್ದಂಗೆ ಲೆಕ್ಕ, ಇನ್ 10% ಮಾತ್ರ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಾವುದೇ ಕೆಲಸ ಮಾಡಿದ್ರೂ ಪ್ರಯತ್ನ 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 ಅಂದ್ರೆ ಶತ ಪ್ರಯತ್ನ ನಾವು ಮಾಡ್ತಾನೆ ಇರ್ಬೇಕು. ಇದಕ್ಕೆ ಉದಾಹರಣೆ ಥಾಮಸ್ ಆಲ್ವಾ ಎಡಿಸನ್ ಅವರ ಒಂದು, ಅವರು ಕಂಡುಹಿಡಿದಿರೋದಕ್ಕೆ ಅಂದ್ರೆ ಪ್ರಯತ್ನ ಪಟ್ಟಿ ಶತ ಪ್ರಯತ್ನ ಪಟ್ಟಿ ಅವರು ಒಂದು ಬಲ್ಬ್ನ ಅವರು ತಯಾರು ಮಾಡೋದಕ್ಕೆ ಅವರು ಉದಾಹರಣೆ ಅಂತ ಹೇಳ್ಬೋದು, ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ ಜೊತೆ ಮುರಳೀಧರ್ ಇದ್ದಾರೆ. ಮುರಳೀಧರ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಮುರಳೀಧರ್. ಥಿಂಕ್ ಬಿಗ್ ಅಚೀವ್ ಬಿಗ್ ಅನ್ನೋದು ನಿಜವಾಗ್ಲೂ ತುಂಬಾ ಮಹತ್ವವಾಗಿರುವಂತ ಒಂದು ಡಿಸಿಷನ್ ಅಂತ ನಾನು ಹೇಳ್ತೀನಿ.
ಯಾಕಂದ್ರೆ ನಮ್ಮ ಸಾಮರ್ಥ್ಯದ ಅರಿವು ಮತ್ತು ಮಾಪನವನ್ನ ನಾವು ಮಾಡ್ಕೋಬೇಕು ಅಂತಂದ್ರೆ ಹೀಗಾಗಿರುವುದನ್ನ ನಾವು ಆಲೋಚನೆ ಮಾಡಬೇಕಾಗ್ತದೆ. ನಾವು ಹುಡುಗ 100 marks ನ ಪ್ರಶ್ನೆ ಪತ್ರಿಕೆಗೆ ನಾವು ಅಟೆಂಪ್ಟ್ ಮಾಡಕ್ ಹೋಗಿ ನಾವು 100 ನಾವು ಸರಿಯಾದ ಉತ್ತರ ಕೊಟ್ರೆ 100 ಬರುತ್ತೆ. ಅದು ನಮ್ಮ ಸಾಮರ್ಥ್ಯದ ಒಳಗೇನೆ ಇದೆ ಅನ್ನೋದು ನಮಗೆ ಅರಿವು ಬರುತ್ತೆ. ಇಲ್ಲ ನಾವು ಬರೀ 80 marks 60 marks ಅಟೆಂಪ್ಟ್ ಮಾಡಿಬಿಟ್ರೆ ನಮ್ಮ ಸಾಮರ್ಥ್ಯದ ಪೂರ್ಣ ಅರಿವು ನಮ್ಗೆ ಆಗೋದೇ ಇಲ್ಲ. ಆದ್ರಿಂದ ನಾವು ಮಹತ್ತರವದನ್ನ ಸಾಧಿಸಿದ ಮೇಲೆ ನಮ್ಗೆ ಅರಿವಾಗತ್ತೆ ಈ ಮಹತ್ತರವಾಗಿರೋದು ಅನ್ನೋದು ನಮ್ಮ ಸಾಮರ್ಥ್ಯದ ಮಿತಿ ಒಳಗೇನೆ ಇತ್ತು, ಆದ್ರೆ ನಮ್ಗೆ ಅದು ಅರಿವಿರಲಿಲ್ಲ ಅಂತ. ಆದ್ರಿಂದ ಥಿಂಕ್ ಬಿಗ್ ಅನ್ನೋದು ತುಂಬಾ ಮುಖ್ಯ ಆಗ್ತದೆ. ಆತ್ಮೀಯರೇ, ನೀವೆಲ್ಲರೂ ಕೇಳಿಸ್ಕೊಂಡ್ರಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ದು, ಎಷ್ಟು ವಿಚಾರಗಳು, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನನ್ನಿಸ್ತು ದಯಮಾಡಿ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಒಟ್ಟಾರೆ ಹೇಳೋದಾದ್ರೆ ವಿ ಹ್ಯಾವ್ ಟು ಇನ್ವಾಲ್ವ್ ಟು ಎವಾಲ್ವ್. ಯು ಹ್ಯಾವ್ ಟು ಬಿ ದಿ ಬೆಸ್ಟ್ ಪಾರ್ಟಿಸಿಪೆಂಟ್ ಇನ್ ಯುವರ್ ಲೈಫ್ ಅಂಡ್ ಯು ಹ್ಯಾವ್ ಟು ಬಿ ದಿ ಕಂಟಿನ್ಯೂಸ್ ಲರ್ನರ್ ಅಂಡ್ ಯು ಶುಡ್ ಟೇಕ್ ರಿಸ್ಕ್. ರಿಸ್ಕ್ ಟೇಕರ್ಸ್ ನೀವಾಗಬೇಕು. ಮತ್ತೆ ಎಲ್ಲೋ ಒಂದು ಕಡೆ ನಾವು ದೊಡ್ಡದಾಗಿ ಬೆಳಿಬೇಕು ಅಂದಾಗ ಅಗ್ರೆಸಿವ್ ಕೆಪಬಿಲಿಟಿ, ಅಗ್ರೆಸಿವ್ ಕೆಪಾಸಿಟಿ ನಮ್ದಾಗಬೇಕು ಅಂತ ನಾನು ಭಾವಿಸ್ತೇನೆ. ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಬಿಸ್ನೆಸ್ ರಿಸ್ಕ್ ಟೇಕರ್ಸ್ ಎರಡೂ ಚಾನೆಲ್ಗಳನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಇಲ್ಲ, ನಾನು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ನನ್ನ ಹೆಸರಿನಲ್ಲಿ ಗುರುತಿಸ್ಕೊಂಡಿದ್ದೇನೆ, ಜಯಪ್ರಕಾಶ್ ನಾಗತಿಹಳ್ಳಿ ಅಂತ. ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ಇರುವ ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಜಾಯಿನ್ ಆಗಿಬಿಟ್ರೆ ನಮ್ಮೆಲ್ಲ ಮಾಹಿತಿಗಳು ನಿಮಗೆ ಸಿಗ್ತದೆ. ಸೊ ಹಾಗಾಗಿ ಜಸ್ಟ್ ಗೋ ಟು ಟೆಲಿಗ್ರಾಮ್ ಆ್ಯಪ್ ಅಂಡ್ ಅಲ್ಲಿ ನಮ್ಮ ಹೆಸರನ್ನ ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ಇದು ಮಾಡಿ ಜಾಯಿನ್ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಕೂಡ ಹೇಳಿ ನಮ್ಮೆಲ್ಲ ಮಾಹಿತಿಗಳು. ನಾವು ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತವೆ. ನಿನ್ನೆ ಡಾಕ್ಟರ್ ಗಿರಿಧರ್ ಕಜೆ ಅವರ ಜೊತೆ ನಾನು ಲಿವಿಂಗ್ ವಿತ್ ಕೋವಿಡ್ ಅನ್ನೋ ವಿಷಯ ಮಾತಾಡಿದೆ, ಆ ವಿಡಿಯೋ ಲಭ್ಯ ಇರುತ್ತೆ. ಕಳೆದ ವಾರ ಲಾಕ್ಡೌನ್ ಸ್ಪೆಷಲ್ ಅಂದ್ಬಿಟ್ಟು ಕಲಿಕೆಯ ಹಬ್ಬ 7 ದಿನ 7 ವಿಷಯಗಳ ಬಗ್ಗೆ ಮಾತಾಡಿದ್ದೇನೆ. ಆ ಯೂಟ್ಯೂಬ್ ಲೈವ್ನ ಎಲ್ಲ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ನಿಮಗೆ ಸಿಗ್ತದೆ, ದಯಮಾಡಿ ಗಮನಿಸಿ. ಓಕೆ, ಸೊ ನಮ್ಮ ಜೊತೆ ನಿರಂತರವಾಗಿರಿ, ಸಂಪರ್ಕದಲ್ಲಿರಿ. ಆಲ್ ದಿ ಬೆಸ್ಟ್ ಯು. ಥ್ಯಾಂಕ್ ಯು. ಬಾಯ್ ಬಾಯ್.